ಗೆಲ್ಲಿಸಿ, ನನ್ನನ್ನ ಗೆಲ್ಲಿಸಿ, ರಾಮನಂತೆಯೂ ಇರ್ತೀನಿ, ನಕುಲನಾಗಿಯೂ ಕೂಡ ಇರ್ತೀನಿ, ಕೊನೆ ಉಸಿರು ಇರೋವರೆಗೂ ನಿಮ್ ಜೊತೆ ಇರ್ತೀನಿ ಅಂತ ಮಂಡ್ಯದಲ್ಲಿ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಮತಯಾಚನೆ ಮಾಡುತ್ತಿದ್ದಾರೆ. ಕುಮಾರಸ್ವಾಮಿ ಮಂಡ್ಯದಲ್ಲಿ ಈಗಾಗಲೇ ಮತಯಾಚನೆಯನ್ನ ಶುರು ಮಾಡಿದ್ದಾರೆ. ನನ್ನನ್ನ ಗೆಲ್ಲಿಸಿ, ನನ್ನನ್ನ ಗೆಲ್ಲಿಸಿ, ರಾಮನ ಪಾತ್ರ ಕೊಟ್ಟರು ಮಾಡ್ತೀನಿ, ನಕುಲನಂತೆ ಕೂಡ ಇರ್ತೀನಿ, ಯಾವಾಗ್ಲೂ ಕೊನೆ ಉಸಿರು ಇರೋ ತನಕ ನಿಮ್ಮ ಸೇವೆಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಸಿನಿಮಾ ಡೈಲಾಗ್ ಅನ್ನ ಹೊಡೆದು ಜನರ ಬಳಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಮಂಡ್ಯದ ಅಬಲವಾಡಿಯಲ್ಲಿ ಪ್ರಚಾರದ ವೇಳೆ ನಿಖಿಲ್ ಕುಮಾರಸ್ವಾಮಿ ಕೊಟ್ಟಂತಹ ಹೇಳಿಕೆ ಇದು. ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಸಿನಿಮಾ ಡೈಲಾಗ್ ಗಳನ್ನ ಹೊಡೆಯುವ ಮುಖಾಂತರ ಮಂಡ್ಯದ ಅಬಲವಾಡಿಯಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ನನ್ನನ್ನ ಗೆಲ್ಲಿಸಿ, ನಿಮ್ಮ ಸೇವೆಗೆ ಅವಕಾಶವನ್ನ ಮಾಡಿಕೊಡಿ, ರಾಮನ ಪಾತ್ರ ಕೊಟ್ಟರು ಮಾಡ್ತೀನಿ, ನಕುಲನ ರೀತಿಯಲ್ಲೂ ಕೂಡ ಇರ್ತೀನಿ, ಕೊನೆ ಉಸಿರು ಇರೋ ತನಕ ನಿಮ್ಮ ಜೊತೆಗೆ ಇರ್ತೀನಿ ಅಂತ ಸಿನಿಮಾ ಡೈಲಾಗ್ ಗಳನ್ನ ಹೊಡೆದು ಜನರ ಬಳಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ಮಂಡ್ಯದ ಅಬಲವಾಡಿಯಲ್ಲಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಸಂಸದ ಆದ್ರೂ ಒಂದೇ, ನಾನ್ ಸಂಸದ ಆದ್ರೂ ಒಂದೇ ಅನ್ನೋ ಒಂದು ವಿಷಯ ಪ್ರಸ್ತಾಪ ಮಾಡಿದ್ರು, ನಿಜವಾಗ್ಲೂ ದೊಡ್ಡ ಮಾತು. ನನ್ನ ಪಕ್ಷ ನನಗೆ ರಾಮನ್ ಪಾತ್ರ ಕೊಟ್ಟರು ಮಾಡ್ತೀನಿ, ನಕುಲನ್ ಪಾತ್ರ ಕೊಟ್ಟರು ಮಾಡ್ತೀನಿ ಅಂತ ತಾವು ಪ್ರಸ್ತಾಪ ಮಾಡಿದ್ರು. ಅಲ್ಲಿ ಇವತ್ತು ನನ್ನ ಪರಿಸ್ಥಿತಿ ಕೂಡ ಹಾಗೆ ಇದೆ. ನನ್ನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಇವತ್ತು ನನ್ನ ಪಕ್ಷ ನನ್ನನ್ನ ಅಭ್ಯರ್ಥಿಯಾಗಿ ಇವತ್ತೇನು ಘೋಷಣೆ ನೀಡಿದ್ದಾರೆ. ಇವತ್ತು ನಂದು ಕೂಡ ಯಾವುದೇ ಒಂದು ಪಾತ್ರ ಕೊಟ್ಟರು ನನಗೆ ನಾನು ತಗೊಂಡ್ ಕೈಗ್ ತಗೊಂಡು ಅದನ್ನ ಮಾಡ್ಲಿಕ್ಕೆ ಇವತ್ತು ತಮ್ಗಳ ಮುಂದೆ ಬಂದು ನಿಂತಿದ್ದೀನಿ. ಮಂಡ್ಯ ಜಿಲ್ಲೆಯ ಜನತೆಯ ಸೇವೆ ಮಾಡ್ಲಿಕ್ಕೆ ನೀವೆಲ್ಲಾರು ಅವಕಾಶ ಮಾಡ್ಕೊಳ್ತೀರಾ ಅಂತ ನಾನು ಒಂದು ನಂಬಿಕೆ ಇಟ್ಕೊಂಡು ಇವತ್ತು ತಮ್ಗಳ ಮುಂದೆ ಬಂದು ನಿಂತಿದ್ದೀನಿ. ಇವತ್ತಿಲ್ಲಿ ನಿಖಿಲ್ ಸಂಸದ ಆದ್ರೂ ಒಂದೇ, ನಾನ್ ಸಂಸದ ಆದ್ರೂ ಒಂದೇ ಅನ್ನೋ ಒಂದು ವಿಷಯ ಪ್ರಸ್ತಾಪ ಮಾಡಿದ್ರು ನಿಜವಾಗ. ಈ ಮಧ್ಯೆ ಮಂಡ್ಯದಲ್ಲಿ ಮಾತನಾಡಿದ ಸುಮಲತಾ ಪುತ್ರ ಅಭಿಷೇಕ್, ನನಗೂ ನಿಖಿಲ್ಗೂ ಒಳ್ಳೆಯ ಸ್ನೇಹ ಇದೆ, ಇಬ್ಬರು ರಾಜಕೀಯವಾಗಷ್ಟೇ ಎದುರಾಳಿಗಳು, ಉಳಿದಂತೆ ಇಬ್ಬರು ಸ್ನೇಹಿತರು ಅಂತ ಹೇಳಿದ್ದಾರೆ. ಪಾಸಿಟಿವ್ ಆಗಿದೆ, ತುಂಬಾ ಪಾಸಿಟಿವ್ ಹೇಳಿದ್ರು. ಈ ವೇಳೆ ಇದಕ್ಕೆ ನಾವ್ ಇಲ್ಲಿ ಬಂದು ನಿಮ್ ಹತ್ರ ಮಾತಾಡ್ತಿರತ್ತೇನೆ. ಹೌದು ಗುರು, ನಾವು ಒಳ್ಳೆ ಫ್ರೆಂಡ್ಸ್, ನಾವು ಒಳ್ಳೆ ಫ್ರೆಂಡ್ಸ್. ಬಟ್ ಚುನಾವಣೆ ಚುನಾವಣೆ ವಿಚಾರ ನಾವೀಗ ಆಬ್ವಿಯಸ್ಲಿ ಅವ್ರ ಒಂದ್ ಕಡೆ ಇದಾರೆ, ನಾವ್ ಒಂದ್ ಕಡೆ ಇದೀವಿ. ಆ ಫ್ರೆಂಡ್ಶಿಪ್ ಯಾವತ್ತು ಹಂಗೆ ಇರತ್ ಬಿಡಿ. ಅಲ್ಲ ಸರ್, ಪರ್ಟಿಕ್ಯುಲರ್ ಸಾರಾ ಮಹೇಶ್ ಅವ್ರು ಹೇಳುವಂತದ್ದು, ಈಗ ಸುಮಲತಾ ಅವರು ನಿಖಿಲ್ ಅವರು ಇದಕ್ಕೆ ನಾನು ಕೊಡಲ್ಲ ಅಂದ್ರೆ ನನ್ನ ಸ್ಟೇಟ್ಮೆಂಟ್ ಈ ಕ್ವಶನ್ ಕೇಳ್ತೀರ ಅಂತ ಸಾರಾ ಮಹೇಶ್ ಅವ್ರು ಮಾತಾಡಿದ ಅವ್ರನ್ನೇ ಕೇಳಿ ಪಾಸಿಟಿವ್ ಆಗಿದೆ, ತುಂಬಾ ಪಾಸಿಟಿವ್ ಹೇಳಿದ್ರು. ಈ ವೇಳೆ ಇದಕ್ಕೆ ನಾವ್ ಇಲ್ಲಿ ಬಂದು ನಿಮ್ ಹತ್ರ ಮಾತಾಡ್ತಿರತ್ತೇನೆ. ಹೌದು ಗುರು, ನಾವು ಒಳ್ಳೆ ಫ್ರೆಂಡ್ಸ್, ಅದನ್ನೇ ಇಟ್ಕೊಂಡು ನಾವು ಒಳ್ಳೆ ಫ್ರೆಂಡ್ಸ್. ಬಟ್ ಚುನಾವಣೆ ಚುನಾವಣೆ ವಿಚಾರ ನಾವೀಗ ಆಬ್ವಿಯಸ್ಲಿ ಅವ್ರು ಒಂದ್ ಕಡೆ ಇದಾರೆ, ನಾವ್ ಒಂದ್ ಕಡೆ ಇದೀವಿ. ಆ ಫ್ರೆಂಡ್ಶಿಪ್ ಯಾವತ್ತು ಹಂಗೆ ಇರತ್ ಬಿಡಿ. ಸಾರಾ ಮಹೇಶ್ ಅವ್ರು ಹೇಳುವಂತದ್ದು, ಈಗ ಸುಮಲತಾ ಅವರು ನಿಖಿಲ್ ಅವರು ಇದಕ್ಕೆ ನಾನು ಕೊಡಲ್ಲ ಅಂದ್ರೆ ನನ್ನ ಸ್ಟೇಟ್ಮೆಂಟ್ ಈ ಕ್ವಶನ್ ಕೇಳ್ತೀರಾ ಅಂತ ಸಾರಾ ಮಹೇಶ್ ಅವ್ರು.